ನಾವು ಫಂಕ್ಷನ್ಗಳಿಗೆಲ್ಲ ಹೋಗಿ ಆಗುವಾಗ ಅಲ್ಲಿ ಅಡುಗೆ ಭಟ್ರು ಈ ರೀತಿಯಾಗಿ ಮಾಡಿ ಕೊಡ್ತಾರೆ, ಒಳ್ಳೆಯದಾಗ್ತದೆ, ರುಚಿಯಾಗ್ತದೆ ತಿನ್ನಲಿಕ್ಕೆ ಸಹ. ಗಡಿ ಬಿಡಿಗೆ ಅಂತ ಇಲ್ಲ ಮನೆಯಲ್ಲಿ ಅಂತೇಳಿ ಆದರೆ ರಪ್ಪ ಇದನ್ನು ಕೂಡ ಮಾಡಿಕೊಳ್ಬೋದು. ಹಾಯ್ ಫ್ರೆಂಡ್ಸ್, ನಮಗೆ ಯಾರಾದರೂ ಗಡಿ ಬಿಡಿಗೆ ನೆಂಟರೆಲ್ಲ ಬಂದಾಗ ಅಥವಾ ನಮಗೆ ಜೋರು ಹಸಿವಾಗ್ತದೆ ಅಂತ ಹೇಳುವಾಗ ರಪ್ಪ ಮಾಡುವಾಗಿರೋ ಒಂದು ತಿಂಡಿ ಆಗಬೇಕಲ್ಲ, ಹಾಗೆ ಕೆಲವೊಮ್ಮೆ ಸಜ್ಜಿಗೆಲ್ಲ ಹೀಗೆಲ್ಲ ಮಾಡುವಂಥ ಕ್ರಮ ಉಂಟು. ಅದೆಲ್ಲ ಅಂತೇಳಿ ಆದರೆ ಸೇಮಿಗೆ ಉಸಿಲಿ ಅಂತ ಹೇಳಿಕೊಂಡಲ್ಲ, ನಾವು ರಪ್ಪಕ್ಕಾಗಬೇಕು ಅಂತ ಹೇಳುವಂಥ ಮಾಡುವಂಥ ತಿಂಡಿ ಅಕ್ಕಿಯ ಸೇಮಿಗೆ, ಅದನ್ನು ಇವತ್ತು ನಾವು ಮಾಡೋದು. ಅಕ್ಕಿ ಸೇಮಿಗೆಲ್ಲ ಸಾಧಾರಣ ನಮಗೆ ತುಂಬೊತ್ತು ಬೇಯಿಸಲಿಕ್ಕೆ ಅದು ಇದು ಅಂತ ಹೇಳಿಕೊಂಡೆಲ್ಲ ಇಲ್ಲ, ಬೇಗ ರಪಕ್ಕಾಗ್ತದೆ. ಬೀನ್ಸು, ಕ್ಯಾರೆಟು, ಹಸಿಮೆಣಸು ಇದ್ದರೆ, ಇಲ್ಲಾದರೆ ನೀರುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಇದಕ್ಕೆ ಬೇಕಾಗುವಂಥದ್ದು. ಹಸಿಮೆಣಸು ನಾನು ಇಲ್ಲಿ ತಗೊಳ್ಳಿಲ್ಲ, ಬಾಕಿ ಎಲ್ಲ ಬಗೆ ಕೂಡ ಉಂಟು, ಇದನ್ನೆಲ್ಲ ಹಾಕುವ. ಮತ್ತು ಇದು ಹಾಕುವಾರ್ದು ಅದು ಹಾಕುವಾರ್ದು ಅಂತ ಹಾಗೆ ಅಂತ ಇಲ್ಲ, ಒಂದಿಲ್ಲ ಅಂದರೆ ಒಂದು. ನಮಗೆ ಉಸುಲಿಗೆ ಬೇಕಾದಂಥ ತರಕಾರಿ ಎಲ್ಲ ಕೊರೆದಾಯ್ತು. ಈಗ ನೀರು ಕುದಿಲಿಗೆ ಇಟ್ಟಿದ್ದೇನೆ, ನೀರಿಗೆ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಜಾಸ್ತಿ ಹಾಕೋದು ಬೇಡ, ಮತ್ತು ಕಡಿಮೆ ಆದರೆ ಬೇಕಾದರೂ ಒಗ್ಗರಣೆ ಮಾಡುವಾಗ ಹುಡಿ ಉಪ್ಪು ಹಾಕಿಕೊಳ್ಬೋದು, ಜಾಸ್ತಿ ಆದರೆ ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ನೋಡಿಕೊಂಡು ಹಾಕಿದ್ರೆ ಸಾಕು, ಸರಿ ಕುದಿಲಿ ನೀರು, ಕೊಳ 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 ಕುದಿಬೇಕು. ಫ್ರೆಂಡ್ಸ್, ಇದೀಗ ನೀರು ಕುದಿಲಿಕ್ಕೆ ಶುರುವಾಯಿತು. ಮೊದಲಿಗೆ ಕೊಚ್ಚಿಟ್ಟಂತಹ ಕ್ಯಾರೆಟ್ ಮತ್ತು ಬೀನ್ಸ್ ಇದೆರಡನ್ನು ಸೇರಿಸಿಕೊಳ್ತೇನೆ. ಬಟಾಣಿ ಎಲ್ಲ ಹಾಕ್ಬೋದು ಇದಕ್ಕೆ, ಹಾಕೋದಾದರೆ ಇದೇ ಹೊತ್ತಿನಲ್ಲಿ ಫಸ್ಟಿಗೆ ಹಾಕಿಕೊಳ್ಬೇಕು. ಇದು ಸರಿಯಾಗಿ ಕುದಿಲಿ ಇನ್ನು ಸಹ. ಬೀನ್ಸ್ ಕ್ಯಾರೆಟ್ ಎಲ್ಲ ಸಣ್ಣಕ್ಕೆ ಕೊಚ್ಚಿತು ಅಂತ ಹೇಳಿದರೆ ಇಲ್ಲಿಗೆ ಇದು ಕುದಿಯುವಾಗಲೇ ಬೆಂದಾಗ ಆಗ್ತದೆ, ಅದಕ್ಕೋಸ್ಕರ ಸಣ್ಣಕ್ಕೆ ಕೊಚ್ಚಿ ಹಾಕೋದು. ನೋಡಿ, ಇದು ಸೇಮಿಗೆ ಯಾವ ರೀತಿಯಾಗಿ ಉಂಟು ಅಂತೇಳಿ, ಇಷ್ಟು ಸಪೂರವಾಗಿರುವಂಥ ಕಡ್ಡಿಗಳು ಅಕ್ಕಿ ಸೇಮಿಗೆ. ಇದು ಇದನ್ನು ಮಾಡುವಾಗ ನಾವು ಈ ರೀತಿಯಾಗಿ ನೀರು ಕುದಿಲಿಗೆ ಇಟ್ಟೇ ಮಾಡಿಕೊಳ್ಬೇಕು. ಯಾಕೆಂತೇಳಿದರೆ ಅಕ್ಕಿ ಸೇಮಿಗೆ ಆಗುವಾಗ ನಾವು ಒಗ್ಗರಣೆಗೆ ಬಾಣಲಿ ಇಟ್ಟುಕೊಂಡು ಅಲ್ಲಿಗೆ ನೀರನ್ನು ಆರಿಸಿಕೊಂಡು ಇದು ಮಾಡ್ತೇವೆ ಅಂತೇಳಿದರೆ ಸೇಮಿಗೆಲ್ಲ ಮುದ್ದೆ ಆಗ್ತದೆ. ಹೀಗೆ ಸರಿಯಾಗಿ ಕುದಿಲಿಕ್ಕೆ ಶುರುವಾಗುವಾಗ ಇದನ್ನು ಹಾಕಿಕೊಂಡರೆ ಒಂದು ನಿಮಿಷದಲ್ಲಿ ತೆಗಿಬೋದು. ಇದು ಸರಿಯಾದ ಕ್ರಮ ಈ ರೀತಿಯಾಗಿ ಮಾಡೋದು. ನೋಡಿ, ನೀರು ಸ್ವಲ್ಪ ಜಾಸ್ತಿ ಇಟ್ಟುಕೊಂಡ್ರು ಸಹ ಅಂತೇಳಿ ನೀರನ್ನು ಲಾಸ್ಟಿಗೆ ತೆಗೆದುಕೊಳ್ಬೋದು. ಮತ್ತು ನೀರು ಕಡಿಮೆ ಇಟ್ಟರೂ ಕೂಡ ಮುದ್ದೆ ಆದಿತ್ತು. ನೋಡಿ, ಹಾಕಿ ಒಂದು ನಿಮಿಷ ಆಯಿತು, ಎಣ್ಣೆಗೆ ಒಮ್ಮೆ ಈ ರೀತಿಯಾಗಿ ಬೆಂತ ಅಂತೇಳಿ ನೋಡಬೇಕು, ಸರಿಯಾಗಿ ಕಟ್ ಆಗ್ತದೆ ಸುಲಭಕ್ಕೆ ಅಂತೇಳಿ ಆದರೆ ಸಾಕು. ನೋಡಿ, ಎಣ್ಣೆಯನ್ನು ತೆಗಿತೇನೆ, ನೀರು ಸರಿಯಾಗಿ ಬಸಿದು ಒಂದು ಕಣ್ಣು ಕಣ್ಣಿರುವಂಥ ಪಾತ್ರಕ್ಕೆ ಹಾಕಿಕೊಳ್ತೇನೆ. ಇದರ ನೀರು ಮತ್ತೆ ಕೂಡ ಉಳಿದದ್ದೆಲ್ಲ ಹರಿಲಿ ಅಂತೇಳಿ, ನೀರು ಮತ್ತೆ ಉಳ್ಕೊಂಡ್ರೆ ಸೇಮಿಗೆಲ್ಲ ಮುದ್ದೆ ಆಗ್ತದೆ, ಅದಕ್ಕೋಸ್ಕರ ಹೀಗೆ ಬಸ್ತು ತೆಗೆದಿಟ್ಟುಕೊಂಡ್ರೆ ಆಯಿತು. ಇನ್ನೀಗ ಒಗ್ಗರಣೆ ಮಾಡುವ. ಒಗ್ಗರಣೆಗೆ ಮೊದಲಿಗೆ ಬಾಣಲೆಗೆ ತೆಂಗಿನೆಣ್ಣೆ, ತೆಂಗಿನೆಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಸಾಸಿವೆ, ಉದ್ದಿನಬೇಳೆ, ಮೆಣಸು, ಸ್ವಲ್ಪ ಗೇರು ಬೀಜ, ಬೇವುಸೊಪ್ಪು ಸ್ವಲ್ಪ, ಎಣ್ಣೆಗೆ ಇದಕ್ಕೆ ಸಣ್ಣಕ್ಕೆ ಕೊಚ್ಚಿಟ್ಟಂತಹ ಹಸಿಮೆಣಸು ಮತ್ತು ಶುಂಠಿ ಎಣ್ಣೆಗೆ ಹಾಕ್ತಾ ಇದ್ದೇನೆ. ಈ ಹಸಿಮೆಣಸು ಮತ್ತು ಶುಂಠಿ ಎಣ್ಣೆಯಲ್ಲಿ ಸರಿಯಾಗಿ ಹುರಿದಾಗುವಾಗ ಒಳ್ಳೆ ಫ್ಲೇವರ್ ಬಿಡ್ತದೆ, ಘಮ ಬಿಡ್ತದೆ. ಇನ್ನೀಗ ನೀರುಳ್ಳಿ, ಇನ್ನೀಗ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಅದು ಉಪ್ಪು ಹಾಕುವಾಗ ಈ ಸೇಮಿಗೆಯನ್ನು ತಿಂದು ರುಚಿ ನೋಡಿಕೊಂಡು ಹಾಕಿಕೊಳ್ಬೇಕು, ಯಾಕೆಂತೇಳಿದ್ದೆ ಅದು ಅದಿಲ್ಲದ್ರೆ ಉಪ್ಪು ಜಾಸ್ತಿ ಆದಿತ್ತು. ಒಮ್ಮೆ ಸರಿಯಾಗಿ ಬೆರೆಸಿಕೊಂಡು ಇದನ್ನು ಸೇರಿಸಿಕೊಳ್ಳೋದು. ಇನ್ನೀಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಪರಿಮಳಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಕ್ಕರೆ ಮೇಲೆಯಿಂದ ಸಿಹಿ ರುಚಿಗೆ, ಬೇಕಾದರೆ ಮಾತ್ರ ಹಾಕಿದರೆ ಸಾಕು. ಒಂದು ಸ್ವಲ್ಪ ಲಿಂಬೆ ಹುಳಿ ಕೂಡ ಹಿಂಡಿಕೊಳ್ಳುವ ಹುಳಿ ರುಚಿಗೆ. ಕೊನೆಯಲ್ಲಿ ಹಿಂಡಿದ್ರೆ ಆಯ್ತಲ್ಲ ಆದಮೇಲೆ. ಈ ರೀತಿಯಾಗಿ ಮಾಡಿ ಬಿಸಿ ಬಿಸಿ ಇರುವಾಗಲೇ ತಿಂದರೆ ಆಯಿತು. ಯಾರು ಕೂಡ ಒಳ್ಳೆಯದಾಗಲಿಲ್ಲ ಅಂತ ಹೇಳಲಿಕ್ಕಿಲ್ಲ, ನಾವು ಫಂಕ್ಷನ್ಗಳಿಗೆಲ್ಲ ಹೋಗಿ ಆಗುವಾಗ ಅಲ್ಲಿ ಅಡುಗೆ ಭಟ್ರು ಈ ರೀತಿಯಾಗಿ ಮಾಡಿ ಕೊಡ್ತಾರೆ, ಒಳ್ಳೆಯದಾಗ್ತದೆ, ರುಚಿಯಾಗ್ತದೆ ತಿನ್ನಲಿಕ್ಕೆ ಸಹ. ಮನೆಗೆ ಬಂದು ಮಾಡಿದರೆ ಒಳ್ಳೆಯದಾಗೋದಿಲ್ಲ ಒಳ್ಳೆಯದಾಗೋದಿಲ್ಲ ಅಂತ ಹೇಳುವಂಥ ಕೆಲವರಿಗೆಲ್ಲ ಇರ್ತದೆ, ಏ ಸೇಮಿಸಿಲಿ ಅದು ಬೇಡ ಅಂತ ಹೇಳ್ತಾರೆ. ಈ ರೀತಿಯಾಗಿ ಮಾಡಿಕೊಟ್ಟು ನೋಡಿ, ಫಸ್ಟ್ ಕ್ಲಾಸ್ ಆಗ್ತದೆ, ಯಾರು ಸಹ ಒಳ್ಳೆಯದಾಗೋದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಸುಲಭ ಮಾಡಲಿಕ್ಕೆ ಯಾರಾದರೂ ಬರೋರಿದ್ದರೆ ಗಡಿ ಬಿಡಿಗೆ ಅಂತ ಇಲ್ಲ ಮನೆಯಲ್ಲಿ ಅಂತೇಳಿ ಆದರೆ ರಪ್ಪ ಇದನ್ನು ಕೂಡ ಮಾಡಿಕೊಳ್ಬೋದು ಸಜ್ಜಿಗೆ ಮಾಡಿದ ಹಾಗೆ ಸುಲಭ. ಹಾಗಾದರೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ.